ಸೊ ನನ್ನ ಹೆಸರು ಡಾಕ್ಟರ್ ಮೂಡಲಗಿರಿಯಪ್ಪ ಅಂತೇಳಿ. ಕೃಷಿ ಬೆಳೆ ಸಂಶೋಧನಾ ಪ್ರಾಯೋಜನೆ ಕೇಂದ್ರದಲ್ಲಿ ಮುಖ್ಯ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ನಮ್ಮ ಒಂದು ಕೃಷಿ ಬೆಳೆ ಪ್ರದೇಶ ಸಂಶೋಧನಾ ಕೇಂದ್ರದಲ್ಲಿ ಸಾಕಷ್ಟು ಪ್ರಯೋಗಗಳನ್ನು ಮಾಡ್ತಾ ಇದ್ದೀವಿ ರೈತರಿಗೋಸ್ಕರ. ಸೊ ಇದರಲ್ಲಿ ಬಹಳ ಮುಖ್ಯವಾಗಿ ನಾವು ಮಾಡ್ತಕ್ಕಂಥ ಒಂದು ಪ್ರಯೋಗ ಅಂತಂದರೆ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಬಗ್ಗೆ ಸಾಕಷ್ಟು ಒತ್ತು ಕೊಡ್ತಾ ಇದ್ದೀವಿ. ಅಂದರೆ ರೈತರು ಮಣ್ಣು ಮತ್ತು ನೀರಿನ ಸಂರಕ್ಷಣೆಗಳಿಗೆ ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕಂತ ಸಾಕಷ್ಟು ಸಂಶೋಧನೆ ಮಾಡ್ತಾ ಇದ್ದೀವಿ. ಅಂದರೆ ಇವತ್ತಿನ ದಿವಸ ಮಳೆಯ ಒಂದು ಅನಿಶ್ಚಿತತೆ ಒಂದು ನೋಡಿಕೊಂಡಾಗ ಬಿದ್ದಂತಹ ಮಳೆಯಿಂದ ನಾವು ಭೂಮಿಯಲ್ಲಿ ಸಾಕಷ್ಟು ಅದನ್ನು ಸಂರಕ್ಷಿಸಬೇಕಾಗುತ್ತೆ. ಹೆಚ್ಚಾದಂಥ ನೀರನ್ನು ಅದೇ ರೀತಿಯಾಗಿ ಅದನ್ನು ಕೂಡ ಈ ಕೃಷಿ ಹೊಂಡ ಇರ್ಬೋದು ಅಥವಾ ಇನ್ಯಾವುದೋ ಒಂದು ಕ್ರಮಗಳನ್ನು ಅನುಸರಿಸಿ ಅದನ್ನು ಕೂಡ ಸಂರಕ್ಷಿಸಿ ಬೆಳೆಗಳ ಒಂದು ಸಂದಿಗ್ಧ ಹಂತಗಳಲ್ಲಿ ಉಪಯೋಗಿಸಿದ್ದಾದರೆ ಬೆಳೆಗಳ ಇಳುವರಿ ಕೂಡ ಹೆಚ್ಚಿಸಬಹುದು. ಅದೇ ರೀತಿಯಾಗಿ ಎರಡನೇದಾಗಿ ನಾವು ಒತ್ತು ಕೊಡೋದು ಬಹಳ ಮುಖ್ಯವಾಗಿ ಮಣ್ಣಿನ ಫಲವತ್ತತೆ ಕೂಡ. ಸೊ ಮಣ್ಣಿನ ಫಲವತ್ತತೆ ಕೂಡ ಸಾಕಷ್ಟು ಪ್ರಯೋಗಗಳನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತಿನ ದಿವಸ ಮಳೆ ಏನಾದರೂ ಬಂದರೆ ಕೇವಲ ಒಂದು ಭೂಮಿಯಲ್ಲಿ 2 ದಿವಸ ಅಥವಾ 3 ದಿವಸ ತೇವಾಂಶ ಇರುತ್ತೆ. ಈ ಇದಕ್ಕೆಲ್ಲ ಬಹಳ ಮುಖ್ಯವಾದ ಕಾರಣ ಅಂದರೆ ನಮ್ಮ ಭೂಮಿಯಲ್ಲಿ ಈ ಸಾವಯವ ಅಂಶ ಕಡಿಮೆ ಆಗುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಈ ಮಣ್ಣಿನ ಫಲವತ್ತತೆ ಅಂದರೆ ಭೂಮಿಯಲ್ಲಿರ್ತಕ್ಕಂಥ ಇಂಗಾಲದ ಅಂಶವನ್ನು ಯಾವ ರೀತಿ ಹೆಚ್ಚಿಸಬೇಕು, ಈ ಇಂಗಾಲದ ಅಂಶವನ್ನು ಹೆಚ್ಚಿಸಿದ್ದೇ ಆದರೆ ಖಂಡಿತ ಆ ತೇವಾಂಶ ಹೆಚ್ಚಿನ ದಿವಸ ಹಿಡಿದಿಟ್ಕೊಳ್ಳೋಕ್ಕೆ ಸಹಾಯ ಆಗ್ತದೆ. ಹಾಗಾಗಿ ನಾವು ಒಂದು ಮಣ್ಣಿನ ಫಲವತ್ತತೆಗೆ ಸಾಕಷ್ಟು ಒತ್ತು ಕೊಡ್ತಾ ಇದ್ದೀವಿ. ಈ ಹಸಿರೆಲೆ ಗೊಬ್ಬರ ಇರ್ಬೋದು, ಇನ್ನು ತಿಪ್ಪೆ ಗೊಬ್ಬರ ಇರ್ಬೋದು, ಇನ್ನು ಸಾಕಷ್ಟು ಸಾವಯವ ಗೊಬ್ಬರಗಳು ಇದ್ದಾವೆ. ಸೊ ಇಂಥ ಒಂದು ಸಾವಯವ ಗೊಬ್ಬರಗಳು ಹಸಿರೆಲೆ ಗೊಬ್ಬರಗಳಿಗೂ ಸಾಕಷ್ಟು ಪ್ರಯೋಗಗಳನ್ನು ಮಾಡ್ತಾ ಮಣ್ಣಿನ ಫಲವತ್ತತೆಗೆ ನಾವು ಹೆಚ್ಚಿಗೆ ಒಂದು ಒತ್ತು ಕೊಡ್ತಾ ಇದ್ವಿ. ಅದೇ ರೀತಿಯಾಗಿ ಇವತ್ತಿನ ದಿವಸ ಈ ಒಂದು ಮಿಶ್ರ ಬೆಳೆಗಳು, ಇವತ್ತಿನ ದಿವಸ ನಾವು ಏನಾದರೂ ಒಂದು ಒಣ ಬೇಸಾಯದಲ್ಲಿ ಒಂದು ಆದಾಯನ ಹೆಚ್ಚಿನ ಆದಾಯ ನಿರೀಕ್ಷಿಸಬೇಕಾದ್ರೆ ಮಿಶ್ರ ಬೆಳೆಗಳು, ಯಾವುದೇ ಒಂದು ಬೆಳೆ ಬೆಳೆಯಲಾದರೆ ಮಿಶ್ರ ಬೆಳೆಗಳು ಅಥವಾ ಅಂತರ ಬೆಳೆಗಳು ಅಂತ ಏನು ಹೇಳ್ತಾರೆ, ಈ ಒಂದು ಮಿಶ್ರ ಬೆಳೆಗಳು ಅಥವಾ ಅಂತರ ಬೆಳೆ ಸಾಕಷ್ಟು ನಾವು ಸಂಶೋಧನೆ ಮಾಡ್ತಾ ಇದ್ವಿ. ಹೊಸ ಹೊಸ ತಳಿಗಳಿರ್ಬೋದು, ಇವಾಗ ಏಕದಳ ಧಾನ್ಯಗಳು, ದ್ವಿದಳ ಧಾನ್ಯಗಳಲ್ಲಿ ಬೇರೆ ಬೇರೆ ಒಂದು ಪ್ರಮಾಣದಲ್ಲಿ ಒಂದು ಬೇರೆ ಬೇರೆ ಸಾಲಿನ ಅಂತರ ಇರ್ಬೋದು, ಆ ಒಂದು ಗಿಡಗಳ ಸಂಖ್ಯೆಯನ್ನು ಕಾಪಾಡಿಕೊಂಡು ಯಾವ ರೀತಿಯಾಗಿ ಏಕದಳ ಸಸ್ಯಗಳ ಒಂದು ಪ್ರಮಾಣ ಎಷ್ಟಿರಬೇಕು, ದ್ವಿದಳ ಧಾನ್ಯಗಳ ಪ್ರಮಾಣ ಎಷ್ಟಿರಬೇಕು. ಸೊ ಹೀಗಾಗಿ ಇದರಲ್ಲಿ ಎಣ್ಣೆಕಾಳು ಬೆಳೆಗಳು, ಏಕದಳ ಧಾನ್ಯಗಳು ಸಾಕಷ್ಟು ನಾವು ಇತ್ತೀಚೆಗೆ ಹೊಸ ಹೊಸ ಬೆಳೆಗಳನ್ನು ಕೂಡ ಇಂಟ್ರಡ್ಯೂಸ್ ಮಾಡಿ ಅಂತರ ಬೆಳೆಗಳು, ಮಿಶ್ರ ಬೆಳೆಗಳಲ್ಲಿ ಕೂಡ ಸಾಕಷ್ಟು ಪ್ರಯೋಗಗಳನ್ನು ಮಾಡಿ ರೈತರಿಗೆ ಒಂದು ಮನವರಿಕೆ ಮಾಡೋದು ಒಂದು ಅಂಶವನ್ನು ಕೂಡ ಇಲ್ಲಿ ಈ ಒಂದು ಕೃಷಿ ಬೇಸಾಯ ಸಂಶೋಧನಾ ಪ್ರಯೋಜನದಲ್ಲಿ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿಯಾಗಿ ಈಗಾಗಲೇ ಪರ್ಯಾಯ ಭೂ ಬಳಕೆ ಪದ್ಧತಿಗಳು, ಈ ಪರ್ಯಾಯ ಭೂ ಬಳಕೆ ಪದ್ಧತಿಗಳು ಕೂಡ ಸಾಕಷ್ಟು ನಾವು ಇಲ್ಲಿ ಒಂದು ಪ್ರಯೋಗ ಮಾಡ್ತಾ ಇದ್ದೀವಿ. ಈಗ ಈ ಯಾವುದೇ ಒಂದು ರೈತ ಯಾವುದೇ ಒಂದು ಒಂದು ಮಣ್ಣಿನ ಫಲವತ್ತತೆ ಕಡಿಮೆ ಇದ್ದಂಥ ಮಣ್ಣಿನಲ್ಲಿ ಅದರಲ್ಲಿ ಬರ್ತಕ್ಕಂಥ ಯಾವ ಬೆಳೆಗಳು ಅಂದರೆ ಕೃಷಿ ಬೆಳೆಗಳ ಮಧ್ಯೆಗೆ ತೋಟಗಾರಿಕೆ ಬೆಳೆಗಳಿರ್ಬೋದು ಅಥವಾ ಅರಣ್ಯ ಬೆಳೆಗಳಿರ್ಬೋದು, ಇಂಥ ಬೆಳೆಗಳನ್ನು ನಾವು ಆಯ್ಸ್ಕೊಂಡಿದ್ದೆ ಆದರೆ ಅದರಿಂದ ಕೂಡ ಒಂದು ಆದಾಯ ಬರುತ್ತೆ. ಹಾಗಾಗಿ ಈ ಒಂದು ಪರ್ಯಾಯ ಭೂ ಬಳಕೆ ಪದ್ಧತಿ ಕೂಡ ಆಮ್ಲ ಇರ್ಬೋದು ಅಥವಾ ಸೀತಾಫಲ ಇರ್ಬೋದು ಅಥವಾ ಚಕೋತ ಇರ್ಬೋದು, ಮ್ಯಾಂಗೋ ಅಂದರೆ ಮಾವಿನ ಗಿಡ ಇರ್ಬೋದು, ಇಂಥ ಒಂದು ಹಣ್ಣಿನ ಗಿಡಗಳಿರ್ಬೋದು, ಕೃಷಿ ಅರಣ್ಯ ಬೆಳೆಗಳಿರ್ಬೋದು, ಇವನ್ನೇ ಬೆಳೆದಿದ್ದೆ ಆದರೆ ಖಂಡಿತ ರೈತನ ಒಂದು ಆದಾಯನ ನಾವು ದ್ವಿಗುಣ ಮಾಡಬಹುದು, ಹೆಚ್ಚಿಸಬಹುದು. ಅದೇ ರೀತಿಯಾಗಿ ನಾವು ಸಾಕಷ್ಟು ಈಗ ಬಹಳ ಮುಖ್ಯವಾಗಿ ಈಗ ಒಂದು ಕೂಲಿ ಆಳುಗಳ ಕೊರತೆ ಕಂಡು ಬಂದಾಗ ಈ ಯಂತ್ರೀಕರಣ, ಕೃಷಿಯಲ್ಲಿ ಯಂತ್ರೀಕರಣದ ಬಗ್ಗೆ ಕೂಡ ಸಾಕಷ್ಟು ಒತ್ತು ಕೊಡ್ತಾ ಇದ್ದೀವಿ. ಅಂದರೆ ಇವತ್ತು ದಿವಸ ನಮ್ಮ ಕರ್ನಾಟಕದಲ್ಲಿ ಈ ಸಣ್ಣ ಹಿಡುವಳಿ ರೈತರು ಕೂಡ ಇದ್ದಾರೆ. ಆ ಒಂದು ಸಣ್ಣ ಹಿಡುವಳಿ ರೈತರಿಗೋಸ್ಕರ ನಾವು ಸ್ಮಾಲ್ ಸ್ಕೇಲ್ ಮೆಕನೈಸೇಷನ್ ಅಂತೇಳಿ ಅಂಥ ಒಂದು ರೈತರಿಗೆ ಕೇವಲ 1 ಎಕರೆ ಅಥವಾ 2 ಎಕರೆ ಇದ್ದಂತಹ ರೈತರಿಗೂ ಕೂಡ ಒಂದು ಯಾಂತ್ರೀಕರಣದ ಬಗ್ಗೆ ಸಾಕಷ್ಟು ಕೂಡ ನಾವು ಒತ್ತು ಕೊಡ್ತಾ ಇದ್ದೀವಿ. ಅಂದರೆ ಸಕಾಲಕ್ಕೆ ಬಿತ್ತೋದಾಗಲಿ ಅಥವಾ ಕಟಾವು ಮಾಡೋದಾಗಲಿ ಈ ರೀತಿಯಾಗಿ ಯಾಂತ್ರೀಕರಣ ಕೂಡ ಸಾಕಷ್ಟು ಒತ್ತು ಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ಒಟ್ಟಾರೆ ಈ ಒಂದು ಕೆಲವು 4 ರಿಂದ 1 5 ಅಂಶ ರೈತರಿಗೆ ಒಂದು ಅನುಕೂಲ ಆಗೋ ರೀತಿಯಾಗಿ ಅಂದರೆ ಇಲ್ಲಿ ಮಾಡಿರ್ತಕ್ಕಂಥ ಪ್ರಯೋಗಗಳನ್ನು ನಾವು ರೈತರ ಹೊಲಗಳಿಗೆ ಕೂಡ ಹೋಗಿ ಪ್ರಾತ್ಯಕ್ಷಿಕೆಗಳನ್ನು ಹಮ್ಮಿಕೊಂಡು ಇಲ್ಲಿ ಮಾಡಿರ್ತಕ್ಕಂಥ ಪ್ರಯೋಗಗಳನ್ನು ರೈತರ ಬಾಗಿಲಿಗೆ ಹೋಗಿ ನಾವು ಈ ಒಂದು ಫಲಿತಾಂಶವನ್ನು ರೈತರಿಗೆ ಮುಟ್ಟಿಸೋ ಕೆಲಸ ಈ ಒಂದು ಕೇಂದ್ರದಿಂದ ಮಾಡ್ತಾ ಇದ್ದೀವಿ. ಸೊ ರೈತ ಬಂದರೆ ಹಿಂದಿನ ಕಾಲದಲ್ಲಿ ಸಾಕಷ್ಟು ಹಳ್ಳ ಕೊಳ್ಳ ಇರ್ತಿದ್ದು, ಅಂಥ ಒಂದು ಹಳ್ಳ ಕೊಳ್ಳಗಳಲ್ಲಿ ಗಿಡಗಳು ಸಾಕಷ್ಟು ಇರ್ತಿದ್ದು, ಕಾಲಕ್ರಮೇಣವಾಗಿ ಇವತ್ತಿನ ದಿವಸ ಆ ಒಂದು ಗಿಡಗಳ ಒಂದು ಮರಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಸೊ ಇಂಥ ಒಂದು ನಿಟ್ಟಿನಲ್ಲಿ ಈಶಾ ಫೌಂಡೇಶನ್ ವತಿಯಿಂದ ಈ ಕಾವೇರಿ ಕೂಗು ಅಂತ ಏನು ಮಾಡ್ತಾ ಇದ್ದಾರೆ ಅಂದರೆ ಈ ಹಳ್ಳ ಕೊಳ್ಳಗಳಲ್ಲಿರ್ಬೋದು ಅಥವಾ ನದಿಗಳ ಒಂದು ಪಕ್ಕದಲ್ಲಿರ್ಬೋದು ಸಾಕಷ್ಟು ಅರಣ್ಯ ಗಿಡಗಳನ್ನು ಅಥವಾ ಬೇರೆ ಬೇರೆ ಒಂದು ರೈತರಿಗೆ ಆದಾಯ ತರ್ತಕ್ಕಂಥ ಒಂದು ಮರಗಳನ್ನು ಬೆಳೆದಿದ್ದೆ ಆದರೆ ಖಂಡಿತ ನಮ್ಮ
ವಾತಾವರಣದಲ್ಲಿ ಆರ್ತಕ್ಕಂಥ ಉಷ್ಣಾಂಶ ಇರ್ಬೋದು, ಇನ್ನೂ ಯಾವುದೇ ಒಂದು ಏರುಪೇರುಗಳನ್ನು ಕಡಿಮೆ ಮಾಡಿ ವಾತಾವರಣ ಒಂದು ಈ ಒಂದು ಇಕಲಾಜಿಕಲ್ ಬ್ಯಾಲೆನ್ಸ್ ಅಂತ ಏನು ಹೇಳ್ತೀವೋ ಅದನ್ನು ಒಂದು ಮೇಂಟೈನ್ ಮಾಡಿ ಒಂದು ಪರಿಸರಕ್ಕೆ ಯಾವುದೇ ರೀತಿಯ ಹಾನಿಯಾಗದಂತೆ ಒಂದು ಮಳೆ ಬರೋದ ಪ್ರಮಾಣ ಇರ್ಬೋದು. ಈ ಉದಾಹರಣೆಗೆ ಈ ಹೆಚ್ಚಿಗೆ ಒಂದು ಕೃಷಿ ಅರಣ್ಯ ಬೆರಳದಿಂದ ಈ ಒಂದು ಕೃಷಿ ಅರಣ್ಯದ ಒಂದು ಗಿಡಗಳ ಸಂಖ್ಯೆ ಹೆಚ್ಚಾಗಿ ಅಲ್ಲಿ ಸಾಕಷ್ಟು ಮಳೆ ಒಂದು ಪ್ರಮಾಣ ಬೀಳ್ತಕ್ಕಂಥ ಪ್ರಮಾಣ ಜಾಸ್ತಿ ಆಗ್ಬೋದು. ಇಂಥ ಒಂದು ನಿಟ್ಟಿನಲ್ಲಿ ಬಹುಶಃ ಇಂಥ ಒಂದು ಇಶಾ ಫೌಂಡೇಶನ್ ಏನು ಮಾಡ್ತಾ ಇದ್ದಾರೆ, ಇದು ಬಹಳ ಉಪಯುಕ್ತ ಅಂತ ಹೇಳ್ತಾ ರೈತರಿಗೆ ಖಂಡಿತ ಇದರಿಂದ ಸಾಕಷ್ಟು ಉಪಯೋಗ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ.